ಮಣ್ಣ ಕಣ ಕಣದಿ ಮಾತು ಆಲಿಸಯ್ಯ ಉಳುವ ರೈತ ಅನ್ನದಾತ ಉಳುವ ರೈತ ಅವ ನೀರ್ನಾಗ ಆಕಳು ಮತ್ತರ ತಂದೆ ನೀರ್ ಹಾಕಿ ಅದ್ರಾಗ ಎಡ್ಡಿ ನೆನೆ ಇಟ್ಟಿವ್ರಿ ನೆನೆ ಇಟ್ಟು ತೆಗೆದು ಅಂತ ಹಾಕಿದೀವಿ ಅಷ್ಟು ಮಾಡಿದಿರಿ. ನೀವು ಮೊದ್ಲು ಹೆಂಗ ಹಾಕ್ತಿದ್ರಿ ಬೀಜನ? ಮೊದಲು ನಮ್ಮ ಬುದ್ಧಿರಿ ಎಷ್ಟು ಎಕರೆಗೆ ಎಷ್ಟು ಒಂದ್ ಎಕರೆಗೆ ಸಾಮಾನ್ಯ ಎಷ್ಟು ಬೇಕಾಗ್ತಿತ್ತ? ಮೊದ್ಲು ಒಂದ್ ಬಾಯ್ಕಟ್ಟು ಚೀಲರೇ ಬೇಕಾಗ್ತಾವ್ರಿ ಒಂದ್ ಎಕರೆ ಚೀಲರ ಬೇಕಾಗ್ತಾವ. ಈಗ ಈಗೇನ ಹೊಸದಾಗಿ ಮೇಡಮ್ ಹೇಳಿದ್ರು ಹಾಕೊಂಡು ಅಂತ ಹೇಳಿದ್ರಲ್ಲ, ಅದು ಹೆಂಗ ಹಾಕಿರಿ? ಅದನ್ನ ನಾವು ಕೈಗಾಳ ಹಾಕಿದೀವ್ರಿ. ಅವನ ಕೈಗಾಳ ಹಾಕಿರಿ? ಎಷ್ಟು ದೂರದಲ್ಲಿ ಹಾಕಿರಿ? ಎಟ್ಟ ಒಂದ್ ಸೂಟ್ಕೊಂಡೊಂದು ಹಾಕಿದೀವ್ರಿ. ಸೂಟ್ಕೊಂಡೊಂದು ಹಾಕಿರಿ. ಈಗ ಅಲ್ಲಿ ಬಂದೈತಲ್ಲ, ಅಲ್ಲಿ ಕೆಳಗಡೆ ಐತಲ್ಲ ನಿಮ್ದು, ಆ ತಕ್ಕಡಿಯಾಗೆ ಇಟ್ಟಿರಲ್ಲ ಅದು ಇದ್ರದ್ದೇ ಅಲ್ವಾ? ನಾವು ತೆಗೆದು ಕಟಾವ್ ಮಾಡಿ ಇಟ್ಟೀನಿ. ಕರೆಕ್ಟಾ? ಕರೆಕ್ಟ್. ಯಾವ್ದು ಜಾಸ್ತಿ ಬಂದೈತಿ ನಿಮ್ಗೆ? ಈಗ ನಾವು ಕೈಗಾಳ ಹಾಕಿದ್ದನ್ನ ಕೈಗಾಳ ಹಾಕಿದ್ದನ್ನ ಬಂದೈತಿರಿ. ಎಲ್ಲ ಐತಿ? ಅದು ಯಾವ ಕಡೆಗೆ ಐತಿ ಅದು ಕೈಗಾಳ ಹಾಕಿದ್ದು? ಈ ಕಡೆ ಬಲಗಡೆ ಐತ್ರಿ. ಜಾಸ್ತಿ ಬಂದೈತಿ? ಎಷ್ಟು ಜಾಸ್ತಿ? ಅದು 10 ಅಡಿ 5 ಅಡಿನಲ್ಲಿ ಅದನ್ನ ಕಟಾವ್ ಮಾಡ್ಸಾರಿ. ಬಸ್ ಹೌದಾ? ಅದ್ ನಿಮ್ಗೆ ಗೊತ್ತೈತಾ ಇಲ್ಲ? ನೋಡೋಣ ಅಂತ ಹೇಳಿ ಮಾಡಿಲ್ಲ ನಾವು. ಎಷ್ಟು ಜಾಸ್ತಿ ಬಂದೈತಿ ಅದು? ಇದು ನಿಮ್ಮ ರೈತ ಪದ್ಧತಿ ಒಳಗೆ ಗೊಜ್ಜಿದ್ರಲ್ಲಿ ಎಷ್ಟು ಬಂದೈತಿ, ಅದ್ರಲ್ಲಿ ಕೈಗಾಳ ಹಾಕಿದ್ರಲ್ಲಿ ಎಷ್ಟು ಬಂದೈತಿ ಅಂತ ಏನಾದ್ರು ಗೊತ್ತೈತಿ? ಅದು ಗೊಜ್ಜಿದ್ ಕಾಳು ಹೆಚ್ಚು ಬೀಳ್ತಾವ್ರಿ, ಅದು ಕಡಿಮೆ ಆಗೈತಿ. ಇದು ಹೆಚ್ಚು ಆಗೈತ್ರಿ, ಕಾಳು ಹೆಚ್ಚು ಕಡಿಮೆ ಇತ್ತಿದ್ರಿ, ಅದು ಹೆಚ್ಚು ಆಗೈತ್ರಿ. ಬಾಳ ಕಾಳು ಉದ್ದನೂ ಅದು ಕಡಿಮೆ ಆಗೈತ್ರಿ. ಕಡಿಮೆ ಆಗೈತಿ ಅದು ಬಾ. ನಿಮ್ಗೆ ಹಿಂಗ ಬರ್ಬೋದು ಅಂತ ಅನ್ನಿಸ್ತಾವೇನು? ಈ ಕಡಿಮೆ ಕಾಳು ಹಾಕಿದ್ರು ಹಿಂಗ್ ಚಲೋ ಬರ್ತತಿ ಅಂತ ನಿಮ್ಗೆ ಮೊದ್ಲೇ ಅನಿಸ್ತಿತ್ತೇನು? ಮೊದಲು ಅನಿಸಿರ್ ಬಿ ನಮ್ಗೆ ಆಗೋದನ್ನ ಇಲ್ಲ, ನಾವು ಹಾಕಿಲ್ರಿ. ಮೊದ್ಲು ಹಾಕಿಲ್ಲ ಇಲ್ರಿ, ಈಗಷ್ಟೇ ಹಾಕಿರಿ. ಈಗ ಹಾಕಿದಿರಿ ಮೇಡಮ್? ಏನಾದ್ರು ವ್ಯತ್ಯಾಸ ಕಂಡಿರಿ ಗಿಡದಲ್ಲಿ? ಕೈಕಾಳ ಕೈಕಾಳ ಹಾಕುವುದಕ್ಕೂ ಹಿಂಗೆ ನೀವು ಮೊದ್ಲು ಏನು ಗೊಜ್ಜುತ್ತಿದ್ರಲ್ಲ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಾರು ಆಯ್ತು? ನಿಮ್ ಎಡಕ್ಕೆ ಬಲಕ್ಕೆ ಆಯ್ತಲ್ಲ, ಎಡಕ್ಕಿರೋದು ಯಾವ್ದು? ಎಡಕ್ಕಿರೋದು ಅದು ಬಿತ್ತಿದ್ದಿರಿ. ಬಿತ್ತಿದ್ದು ಅಂದ್ರೆ ಗೊಜ್ಜಿದ್ದು? ಗೊಜ್ಜಿದ್ದು ಗೊಜ್ಜಿದ್ದು ಇದು ಹೌದಲ್ಲ. ಈಗ ಕೈಕಾಳ ಹಾಕಿದ್ದು ನಿಮ್ ಬಲ್ಗಡೆಗೆ ಏನ್ ವ್ಯತ್ಯಾಸ ಏನೈತಿ ನಿಮ್ ಪ್ರಕಾರ? ಇವೆರಡರಲ್ಲಿ ಗಿಡ ಯಾವ್ದು ಚಲೋ ಬಂದಾವ ನಿಮ್ ಪ್ರಕಾರ? ನಾವು ಕೈಗಾಳ ಹಾಕಿದ್ ಬಂದೈತ್ರಿ. ಕೈಗಾಳ ಹಾಕಿ ಚಲೋ ಬಂದೈತಿ. ಚಲೋ ಏನ್ ಹೆಂಗ ಚಲೋ? ಕಾಳು ಹೆಚ್ಚು ಹೋಗ್ತಾವ್ರಿ, ಹಾಕುದ್ ಮ್ಯಾಗ ಕಡಿಮೆ ಹತ್ತಾವ್ರಿ. ಹಂಗ ಆಗೈತಿ ಆಗೈತ್ರಿ. ಅಲ್ಲ ಗಿಡ ಕಾಳಿಂದ ಆತ ಕಡಿ ಕಡಿ ಅವ ಏನ 30 ಆಗಿದಾವ್ರಿ 20 ಆಗಿದಾವ್ ಯಾವ್ದು 17 ಆಗೈತ್ರಿ. ಇದು ಹಾಕಿದ್ರಿ ನಾವು ಹಾಕಿದೇವ ಅದ್ರಿ. ಬೇರೆ ಏನಿಲ್ಲ ಈಗ ಮರಿ ಹೊಡಿಯೋದು ಅಂತವೇನಾದ್ರು ಗಮನಿಸಿದಿರಿ? ಏನ್ ಮರಿ ಹೊಡೆದ ಎನ್ಸಿದೇವ್ರಿ? ಅದ 2-3 ಕಾಳು ಹಾಕಿದ್ದೀರಿ ಹಾಕಿದ್ದ ಅದ್ ಮತ್ತೆ ಹೊಡೆದಿತ್ತಿರ್ಲ ಮರಿ. ಎಕರೆ ಗಟ್ಲೆ ಹಿಂಗ್ ಮಾಡ್ಕೊಳ್ಲಿಕ್ ಆಗ್ತದೆ ಕೈಗಾಳ ಹಾಕುದು ಆಗುದಿಲ್ಲ ಏನ್ರಿ? ಇನ್ನ ಗಂಡ ಮಕ್ಳು ಏನ್ರಿ ಕೇಳ್ರ ಹಾಕೋದ್ರಿ? ಇಲ್ಲ ನಮ್ಗೆ ಎತ್ ನೀಡ್ದೈತೆ ಅಂತ ಹಾಕೋದ್ರಿ. ಗಂಡ ಮಕ್ಳು ಕೇಳೋಣ ಏನಾಗ್ತದೆ ಅಂತ. ಸ್ವಲ್ಪ ಬೇಕ್ರಿ ಇದು ಬಟ್ಟೆ ಇಬ್ಬರ ಮುಂದಿನಾಗ ಲಕ್ ಆಗ್ತೈತ್ರಿ. ಈಗ ಕೈಗಾಳ ಹಾಕೋ ತಗೋಬೇಕಾದ್ರೆ ಮತ್ತೊಂದಿಬ್ಬರ ಮೇಲೆ ಬೇಕಿರ್ಲಿಲ್ಲ. ಏನ್ ಮಾಡ್ಬೋದು ಅದಕ್ಕೆ? ಹಂಗಾರೆ ಅಲ್ಲಿಗಿನ್ನ ಈ ಕಡೆ ಸಾಲ ಬಿಟ್ರೆ ಸಾಲ ಕೊರೆದ್ರೆ ಅದನ್ನ ಬಿಡಿ ಕಟ್ಟಿ ಕೈಗಾಳ ಹಾಕ್ಬೇಕ್ರಿ ಅಂತ ಹೇಳೋದು. ಅಲ್ಲ ಈಗ ಹಾಲು ಜಾಸ್ತಿ ಬೇಕು ಅಂತಿರಲ್ಲ, ಮತ್ತೆ ಅದಕ್ಕೆ ಏನ್ ಮಾಡ್ಬೋದು? ಮತ್ತೆ ನಮಗೆ ಇದು ಹೆಚ್ಚು ಬೇಕಾದ್ರೆ ಮತ್ತೆ ಅದನ್ನ ಮಾಡ್ಬೇಕ್ರಿ. ನಾವ ಹಂಗಾರೆ ಮಾಡ್ಬೇಕು ಮಾಡ್ಬೇಕ್ರಿ. ಹಾಲು ಜಾಸ್ತಿ ಬೇಕು ಅಂತಂದ್ರೆ ನೀವು ಒಂದ್ 200 ರೂಪಾಯಿ 300 ರೂಪಾಯಿ ಜಾಸ್ತಿ ಖರ್ಚು ಮಾಡ್ಲಿಕ್ಕೆ ತಯಾರಿದ್ದೀರಿ. ಬೀಜ ಉಳಿತೈತೆ ಇಲ್ಲ? ಬೀಜ ಉಳಿತೈತ್ರಿ. ಬೀಜ ಬೀಜ ನಿಮಗ್ ಮ್ಯಾಗ ಉಳಿದ್ರಿ? ಎಷ್ಟು ಉಳಿತಾವ ನಿಮಗ್? ಒಂದು ಚೀಲ ಉಳಿತೈತಿ, 40-50 ಕೆಜಿ ಉಳಿತೈತಿ. ಅಂದ್ರೆ ಇದಕ್ಕೆ ಕೈಗಾಳಕ್ಕೆ ಮಣ್ಣು ಬಗಿಸಿ ಹೆಚ್ಚಿದ್ರಿ, ಅದಕ್ಕೆ 2 ಬಗಿಸಿ ಎತ್ತವ. ಆ ಬೀಜ ಉಳಿತಾವಲ್ಲ, ಆ ದುಡ್ಡನ್ನ ಆಳು ಕಾಲಿಗೆ ಉಪಯೋಗ ಮಾಡ್ಬೋದಲ್ಲ. ಇಲ್ಲ ಮನೆಯವ್ರ ಇರ್ತೀವಿ ನಾವು, ಒಂದ್ 1/2 ದಿವಸ ಜಾಸ್ತಿ ಕೆಲಸ ಮಾಡ್ಬೇಕು. ಹಿಂಗ್ ಸಾಧ್ಯನೇ ಇದು ಮಾಡ್ಲಿಕ್ಕೆ? ಇಲ್ಲ ಅಂದ್ರೆ ನಿಮ್ದು ಯಾವ್ದವ ಸಂಘ ಯಾವ್ದವ ಬಳವ? ಸಂಘದಾಗ 5-6 ಜನ ಸೇರ್ಕೊಂಡು 5-6 ಜನ ಹೊಲ್ದಾಗ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ. ಹಂಗಾಗ್ತಾವ ಇಲ್ಲ ಬರ್ತಾರ ಒಬ್ರು ಬರ್ಬೋದು? ಹೌದ್ರಿ, ಬರುದಿಲ್ಲ ಬೇಡ. ನಾ ಹೇಳ್ತಾ 11 ಬೇಡ, 6 ಜನ ಬರ್ಲಿ, 5 ಜನ ಬರ್ಲಿ, 5 ಜನ 5 ಜನ ಹೊಲಕ್ ಹೋಗಿ ಮಾಡ್ಬೋದು. ಇನ್ನ 5 ಜನ 5 ಜನ ಹೊಲಕ್ ಹೋಗಿ ಮಾಡ್ಕೊಳಕ್ ಆಗುದಿಲ್ಲ? ಇನ್ನ ಮಾಡೋದ್ ನೋಡ್ರಿ, ಏನಕತ್ತಾಕ ನಾವ್ ಸಂಘ ಮಾಡಿಲ್ಲ, ಅದೇನ್ ಇನ್ನ ಇಲ್ರಿ. ಆಳು ಕಾಳಿನ ಸಮಸ್ಯೆನ ಬಗೆಹರಿಸ್ಕೊಳ್ಳಿಕ್ ಇಂತದ್ದು ಏನಾರ ನಾವು ಹುಡುಕ್ಬೇಕು. ನೀವು ಹೇಳ್ದಾಗ
ಅನುಕೂಲ ಐತಿ ಲಾಭ ಐತಿ ಅಂತ ಗೊತ್ತಾದ್ಮೇಲೆ ದಾರಿ ನಾವು ಹುಡುಕ್ಬೇಕು ಅಂತ ನಾನು ಹೋಗಿಲ್ಲ. ಒಂದು ಈ ತರ ಮುಯ್ಯಾಳ ಮಾಡ್ಕೊಳೋದು ಇಲ್ಲ ಅಂತಂದ್ರೆ ನೀವು ಆಳಿಗೆ ಒಂದು 300 ರೂಪಾಯಿ ಜಾಸ್ತಿ ಕೊಡೋದು ಇಲ್ಲ ಸದಕ 45 ಕೆಜಿ ಉಳಿದಿರ್ತಾವಲ್ಲ ಅದನ್ನ 10 ಕೆಜಿ ಕೊಟ್ರೆ ಇನ್ನೊಂದು ಅರ್ಧ ದಿವಸ ಮಾಡೋಗೋದಿಲ್ಲ. 15 ಕೆಜಿ ಕೊಟ್ರೆ ಮಾಡೋಗೋದಿಲ್ಲ. ಅವ್ರು ಉಳಿದಿದ್ರಲ್ಲೇ ಒಂದು 10 ಕೆಜಿ ಕೊಟ್ಟು ಹೋದ್ರೆ ಅವ್ರು ಮಾಡೋಗೋದಿಲ್ಲ. ಉಳಿದಿದ್ದು ಆಳುಗಳು ಹಂಗ ಮಾಡ್ತೇವ್ರಿ ಅಂತದ್ದೇನೋ ಯೋಚನೆ ಮಾಡಿದ್ರೆ ನಿಮ್ಗೆ ಆಳು ಕಾಳಿನ ಸಮಸ್ಯೆ ನೀವು ಹೇಳ್ತಾ ಇದ್ರಲ್ಲ ಆಳು ಕಾಳಿನ ಸಮಸ್ಯೆಗೆ ಏನಾದ್ರೂ ಪರಿಹಾರ ಸಿಗ್ಬೋದು ನೋಡಿ. ನಿಮ್ಗೆ ಅನುಕೂಲ ಐತಿ ಅಂತ ಗೊತ್ತಿದ್ರೆ ಗೊತ್ತಾಗಿದ್ದಿದ್ರೆ ಈಗ ಅದನ್ನ ಯೋಚನೆ ಮಾಡ್ಬೇಕು. ಮಾಡ್ತೀರಿ ಹಂಗೆ ಮಾಡ್ತೇವ್ರಿ ಮಾಡ್ತೇವ್ರಿ ಸರಿ ಹಂಗ. ನೀವು ಕೈ ಕಾಳು ಹಾಕಿದ್ದು ಎಷ್ಟೆಷ್ಟು ದೂರಕ್ಕೆ ಹಾಕಿರಿ? ಇದೇನೆ ನೀವು ಹಾಕಿದ್ದು ಬಡ್ಡೆಗೆ? ಮಣ್ಣ ಕಣ ಕಣದಿ ಮಾತು ಆಲಿಸಯ್ಯ ಉಳುವ ರೈತ ಅನ್ನದಾತಾ.